ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಭಾವಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ವಿಜೇಂದ್ರ ಮಹಿಷಿ ಅಂತ. ಕ್ಲಾಸಿಕ್ ಸಂಸ್ಥೆಯಲ್ಲಿ ಎಜುಕೇಟರ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಭಾಷಾಂತರ, ಸಂಕ್ಷಿಪ್ತ ಬರಹ, ಅದಕ್ಕೆ ಸಂಬಂಧಿತವಾದ ಬೇಸಿಕ್ ಇಂಗ್ಲಿಷ್ ಗ್ರಾಮರ್, ವೊಕ್ಯಾಬ್ಲರಿ ಇನ್ಕ್ರೀಸಿಂಗ್ ಸೋರ್ಸಸ್, ಸ್ಪೋಕನ್ ಆ್ಯಂಡ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಆ್ಯಂಡ್ ಸಂದರ್ಶನದ ಕೌಶಲ್ಯಗಳು, ಇಂಟರ್ವ್ಯೂ ಸ್ಕಿಲ್ಸ್, ಈ ಮೊದಲಾದ ವಿಷಯಗಳ ಬಗ್ಗೆ ಪಾಠ ಮಾಡುವ ಅದ್ಭುತ ಅವಕಾಶವನ್ನು ನಮ್ಮ ನಿರ್ದೇಶಕರು ಒದಗಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಭಾಷೆಯ ಸುಧಾರಣೆಗೆ ಬೇಕಾಗಿರುವ ಒಂದು ಮಹತ್ವದ ವಿಷಯ, ದಟ್ ಈಸ್ ಇಂಗ್ಲೀಷ್ ಆರ್ ಕನ್ನಡ ಗ್ರಾಮರ್, ವ್ಯಾಕರಣ. ಅದರಲ್ಲಿ ಇವತ್ತು ಮತ್ತೊಂದು ಮಹತ್ವದ ಭಾಗ, ಮೈ ಡಿಯರ್ ಫ್ರೆಂಡ್ಸ್, ದಟ್ ಈಸ್ ಲೀಸ್ಟ್ ಆಫ್ ವರ್ಬ್ಸ್, ಮುಖ್ಯ ಕ್ರಿಯಾಪದಗಳ ಪಟ್ಟಿ. ಮುಖ್ಯ ಕ್ರಿಯಾಪದಗಳು ಸಹಸ್ರಾರು, ಮೈ ಡಿಯರ್ ಫ್ರೆಂಡ್ಸ್. ಅದರಲ್ಲಿ ದಿನನಿತ್ಯದ ಆಧಾರಿತವಾಗಿ 10, 15, 20 ಈ ರೀತಿ ಒಂದು ವ್ಯವಸ್ಥಿತವಾದ ಕ್ರಮದಲ್ಲಿ ನಾವು ಡೈಲಿ ಬರಿತಾ ಹೋಗಿ, ಓದ್ತಾ ಹೋಗಿ, ಮೆಮೊರೈಸ್, ಮನನ ಮಾಡ್ತಾ ಹೋದಾಗ ಕೆಲವೊಂದು ವರ್ಬ್ಗಳು ಅವಶ್ಯವಾಗಿ ನೆನಪು ಉಳಿದೇ ಉಳಿತವೆ. ಕೆಲವೊಂದು ಶಾಲಾ ಕಾಲೇಜು ದಿನಗಳಿಂದ ಕಲಿತದ್ದುಂಟು, ಇನ್ನು ಕೆಲವೊಂದು ಕಲಿಬೇಕಾಗಿದೆ. ಯಾಕಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ V1, V2, V3 ಅಂದರೆ ಕ್ರಿಯಾಪದದ ಬೇರೆ ಬೇರೆ ರೂಪಗಳು, ಅವುಗಳನ್ನು ಪರೀಕ್ಷೆಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೇಳುವ ಸಂಭವನೀಯತೆ ಇರುತ್ತೆ, ಮೈ ಡಿಯರ್ ಫ್ರೆಂಡ್ಸ್. ಆ ನಿಟ್ಟಿನಲ್ಲಿ ಇವತ್ತು ಲೀಸ್ಟ್ ಆಫ್ ವರ್ಬ್ಸ್, ನಿಜವಾಗಿ ಹೇಳಬೇಕಂದ್ರೆ ಪಾರ್ಷಿಯಲ್ ಲೀಸ್ಟ್ ಆಫ್ ವರ್ಬ್ಸ್ ಅಂತ ಹೇಳ್ಬೋದು. ಅಂದರೆ ಮುಖ್ಯ ಕ್ರಿಯಾಪದಗಳ ಭಾಗಶಃ ಪಟ್ಟಿ, ರೈಟ್. ಇದರಲ್ಲಿ V1, V2, V3 ವಿತ್ ಮೀನಿಂಗ್ ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ ಫ್ರೆಂಡ್ಸ್. V1 ಗಮನವಿಡಿ, ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರ್ದಲ್ಲಿ ಬಳಕೆ ಮಾಡ್ತೀವಿ. V2 ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ, ಸಾಮಾನ್ಯ ಭೂತಕಾಲದಲ್ಲಿ ಮಾಡ್ತೀವಿ. ಇನ್ನು V3 ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಭೂತಕೃದ್ವಾಚಕ ಅಥವಾ ಭೂತಕೃದಂತ ಅಂತ ಹೇಳ್ತೀವಿ. ಇದನ್ನು ಮೂರೂ ಟೆನ್ಸ್ಗಳ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ. ಸಾಮಾನ್ಯ ವರ್ತಮಾನ ಕಾಲ, ಸಾಮಾನ್ಯ ಭವಿಷ್ಯತ್ ಕಾಲ ಮತ್ತು ನೆಗೆಟಿವ್ ಸಿಂಪಲ್ ಪಾಸ್ಟ್ ಅಂದರೆ ನಕಾರಾತ್ಮಕ ಸಾಮಾನ್ಯ ಭೂತಕಾಲದಲ್ಲಿಯೂ V1 ಬಳಕೆ ಮಾಡ್ತೀವಿ. V2 ಸಿಂಪಲ್ ಪಾಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ವಾಕ್ಯಗಳು ಸಾಮಾನ್ಯ ಭೂತಕಾಲದಲ್ಲಿ ಬಳಕೆ ಮಾಡ್ತೀವಿ. ಇನ್ನು V3 ಎಲ್ಲ ಥರದ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರಿನ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ. ಇನ್ನು ಒಂದೇ ಪದಕ್ಕೆ ಒಮ್ಮೊಮ್ಮೆ ಹಲವಾರು ಅರ್ಥಗಳು, ಕನಿಷ್ಠ 1, 2, 3 ಅರ್ಥ ಆದರೂ ನಾವು ಅರ್ಥ ಮಾಡಿಕೊಳ್ಳೋಣ. ಇದಕ್ಕೆ ಮತ್ತೊಮ್ಮೆ ನಿಮಗೆ ಪುನರುಚ್ಚರಿಸ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಅವಶ್ಯವಾಗಿ 2 ಶಬ್ದಕೋಶಗಳು, ನಿಘಂಟುಗಳು, ಡಿಕ್ಷನರಿಗಳು ಇರಬೇಕು. ಜೊತೆಗೆ ಆ್ಯಪ್ ಡಿಕ್ಷನರಿ, ಅದು ಇದು ಹೆಲ್ಪ್, ಆ ಟೆಕ್ನಾಲಜಿ ಅಡ್ವಾಂಟೇಜನ್ನು ತೊಗೋಬೋದು. ಆದರೆ ಮೂಲವಾಗಿ ಡಿಕ್ಷನರಿಗಳು ಅತಿ ಅವಶ್ಯಕ, ರೈಟ್. ಅದನ್ನೇ ಬಾಯ್ಪಾಠ ಮಾಡ್ತಾ ಮಾಡ್ತಾ, ಕಂಠಪಾಠ ಮಾಡ್ತಾ ಅಥವಾ ತಿಳಿತಾ ಬರಿತಾ ನಾವು ಪರ್ಫೆಕ್ಟ್ ಆಗ್ಬೋದು, ಓಕೆ. ಇನ್ನು ಯಾಕೆ ನಾವು V1, V2, V3 ಲಿಸ್ಟನ್ನು ಸ್ಟಡಿ ಮಾಡಬೇಕು, ಯಾಕೆ ನಾವು ಪಾಠ ಮಾಡ್ತಾ ಇದ್ದೀವಿ ಅಂದರೆ, ಇವುಗಳ ನಡತೆ, ಬಿಹೇವಿಯರ್ ಆಫ್ ವರ್ಬ್ಸ್ ಈಸ್ ಡಿಫರೆಂಟ್ ಫ್ರಾಮ್ ಈಚ್ ಅದರ್. ಪ್ರತಿಯೊಂದು ಕ್ರಿಯಾಪದದ ನಡತೆ ಒಂದೇ ಥರ ಇರೋದಿಲ್ಲ, ಓಕೆ, ಬೇರೆ ಬೇರೆ ಥರ ಇರುತ್ತೆ. ಉದಾಹರಣೆ ಮೈ ಡಿಯರ್ ಫ್ರೆಂಡ್ಸ್, ಆ್ಯಡೆಡ್, ಓಕೆ. ಯಾವ ಕ್ರಿಯಾಪದಗಳಿಗೆ ED ಅಕ್ಷರಗಳನ್ನು ಸೇರಿಸಿ V2 ಮತ್ತು V3 ಪಡಿತೀವಿ, ಅವಕ್ಕೆ ರೆಗ್ಯುಲರ್ ವರ್ಬ್ ಅಥವಾ ವೀಕ್ ವರ್ಬ್ಸ್ ಅಂತಲೂ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಹೆಸರನ್ನು ಸಹಿತ ನೆನಪಿಟ್ಟುಕೊಳ್ಳೋಣ. ಇಲ್ಲಿ ನೋಡಿ, V2, V3 ಸೇಮ್ ಇದೆ, ಓಕೆ. ಇನ್ನು ಇದರ ಅರ್ಥ ಸೇರಿಸು ಅಥವಾ ಕೂಡಿಸು, ಓಕೆ. ಇಷ್ಟು ನಾವು ಅವಶ್ಯವಾಗಿ ತಿಳ್ಕೋಬೇಕು. ಇನ್ನು 2ನೇ ವಾಕ್ಯ ತಗೊಳ್ಳಿ, ಸಿಂಗ್ ಸ್ಯಾಂಗ್ ಸಂಗ್. ಇಲ್ಲಿ ನೋಡಿ, ಸ್ಪೇಲಿಂಗ್ ಚೇಂಜ್ ಆಗಿ V2 ಮತ್ತು V3 ಪಡೆದಿದ್ದಾವೆ. ಮೊದಲನೇ ಉದಾಹರಣೆಯಲ್ಲಿ ED, ಒಮ್ಮೊಮ್ಮೆ ಡಿ, ಒಮ್ಮೊಮ್ಮೆ ED, ಒಮ್ಮೊಮ್ಮೆ IED, ಒಮ್ಮೊಮ್ಮೆ ಟಿ ಸೇರಿ V2 ಮತ್ತು V3 ಪಡಿತವೆ. ಅಂಥವುಗಳಿಗೆ ಏನಂತ ಹೇಳ್ತೀವಿ? ರೆಗ್ಯುಲರ್ ವರ್ಬ್ಸ್ ಅಥವಾ ವೀಕ್ ವರ್ಬ್ಸ್, ಓಕೆ. ಮೊದಲೇ ಎಕ್ಸಾಂಪಲ್ಲು ಆ್ಯಡ್, ರೆಗ್ಯುಲರ್ ವರ್ಬ್, ಯಾಕೆ ED ಸೇರಿದೆ. ಇನ್ನು 2ನೇ ವರ್ಬು, ಸ್ಪೇಲಿಂಗ್ ಚೇಂಜ್ ಆಗಿ
ಕಾಗುಣಿತ ಬದಲಾವಣೆ ಆಗಿ ವಿ ಟು ಮತ್ತು ವಿ ಥ್ರೀ ಪಡೆದಿದ್ದೇವೆ. ಇಂತಹ ಕ್ರಿಯಾಪದಗಳಿಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಥವಾ ಸ್ಟ್ರಾಂಗ್ ವರ್ಬ್ಸ್ ಎನ್ನುವರು. ಓಕೆ, ನಾ ಮೊದಲೇ ಹೇಳ್ದಂಗೆ ಬರೀ ವಿ ಒನ್ ವಿ ಟು ವಿ ಥ್ರೀ ಅರ್ಥ ಅಲ್ಲ, ಅದು ಟೈಪ್ ಯಾವುದು, ಅರ್ಥ ಏನು, ಎಷ್ಟು ಅರ್ಥ. ಒಮ್ಮೊಮ್ಮೆ ಕೆಲವೊಂದು ಪದಗಳು ಹೋಮೋಫೋನ್ ಹೋಮೋನಿಮ್ದಲ್ಲಿ ಬರ್ತವೆ, ಇನ್ನು ಮುಂದೆ ಹೇಳ್ತೀನಿ ಯಾವುದು. ಇದೆಲ್ಲ ಸ್ಟಡಿ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಅವಶ್ಯವಾಗಿ ಆಗೋದು ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ಅದೇ ಬೇಕಾಗಿರೋದು ನಮ್ಮ ಪರೀಕ್ಷೆಗಳಿಗೆ, ರೈಟ್. ಸೊ ಸಿಂಗ್ ಸ್ಯಾಂಗ್ ಸಂಗ್ ಅರ್ಥ ಹಾಡುವುದು. ಓಕೆ, ಎಸ್. ಇನ್ನು ಮೂರನೇದು ಸಿಟ್ ಸ್ಯಾಟ್ ಸ್ಯಾಟ್. ಓಕೆ ನೋಡಿ, ಇಲ್ಲಿ ವಿ ಟು ವಿ ತ್ರೀ ಸೇಮ್, ಇಲ್ಲೂ ವಿ ಟು ವಿ ತ್ರೀ ಸೇಮ್. ಸಿಟ್ ಸ್ಯಾಟ್ ಸ್ಯಾಟ್ ಅರ್ಥ ಕುಳಿತುಕೊಳ್ಳುವುದು. ನಾಲ್ಕನೇದು ಬೀಟ್ ಬೀಟ್ ಬೀಟನ್. ಇಲ್ಲೇ ನೋಡಿ ಸ್ನೇಹಿತರೆ, ವಿ ಒನ್ ವಿ ಟು ಸೇಮ್, ವಿ ತ್ರೀ ಡಿಫರೆಂಟ್. ಪ್ರತಿಯೊಂದು ಕ್ರಿಯಾಪದದ ನಡತೆ ಬೇರೆ ಇರುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಸಕಾರಾತ್ಮಕ ಮನೋಭಾವದಿಂದ ಪದೇ ಪದೇ ಬರೆದು ತೆಗೆದು ನೆನಪಿಟ್ಟುಕೊಳ್ಳುವಂಥದ್ದು. ರೈಟ್, ಐ ಕ್ಯಾನ್ ರಿಮೆಂಬರ್, ಐ ಕ್ಯಾನ್ ರೈಟ್, ಯು ಕ್ಯಾನ್ ರೈಟ್, ಆ್ಯಂಡ್ ಯು ಕ್ಯಾನ್ ರಿಮೆಂಬರ್. ಓಕೆ, ಸೊ ಬೀಟ್ ಬೀಟ್ ಬೀಟನ್, ಇದಕ್ಕೂ ಎರಡು ಅರ್ಥ, ಹೊಡೆ ಅಥವಾ ಸೋಲಿಸು. ಓಕೆ, ಸೊ ಇಂಡಿಯಾ ಬೀಟ್ ದ್ಯಾಟ್ ಎಕ್ಸ್ ವೈ ಜಡ್ ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್, ಅಲ್ಲಿ ಬೀಟ್ ಅಂದರೆ ಸೋಲಿಸು. ಓಕೆ, ಇನ್ನು ಇನ್ನೊಂದು ಬೀಟ್ ನಮಗೆ ಗೊತ್ತಿರೋದು ಹೊಡೆ, ಆದರೆ ಅದರ ಪಾಸ್ಟ್ ಟೆನ್ಸು ಸಹಿತ ಬೀಟ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಇನ್ನು ಬಿಕಮ್ ಬಿಕೇಮ್ ಬಿಕಮ್. ಇಲ್ಲಿ ನೋಡಿ, ವಿ ಒನ್ ವಿ ತ್ರೀ ಸೇಮ್, ವಿ ಟೂ ಡಿಫರೆಂಟ್. ಪ್ರತಿಯೊಂದು ಎಕ್ಸಾಂಪಲ್ದಲ್ಲಿ ಅವುಗಳ ನಡತೆ ಬೇರೆ ಇರುತ್ತೆ. ಇದನ್ನೇ ಪಾಠ ಮಾಡಲಿಕ್ಕೆ ನಾ ಇವತ್ತು ಬಂದಿದ್ದೇನೆ ಸ್ನೇಹಿತರೆ. ಇವುಗಳ ಬಿಹೇವಿಯರ್ ತಿಳ್ಕೊಳ್ಳೋದು ಬಹಳ ಮಹತ್ವದ್ದು. ಓಕೆ, ಕೆಲವೊಂದು ವಿ ಟು ವಿ ತ್ರೀ ಸೇಮ್, ಕೆಲವೊಂದು ವಿ ಒನ್ ವಿ ತ್ರೀ ಸೇಮ್, ಕೆಲವೊಂದು ವಿ ಒನ್ ವಿ ಟು ಸೇಮ್, ಕೆಲವೊಮ್ಮೆ ಈ ಎಕ್ಸಾಂಪಲ್ ತೊಗೊಳ್ಳಿ ವಿ ಒನ್ ವಿ ಟು ವಿ ತ್ರೀ ಆಲ್ ದ ಸೇಮ್ ಇವುಗಳು. ಓಕೆ, ಇವುಗಳಿಗೆ ಒಮ್ಮೊಮ್ಮೆ ಪಿಕ್ಯೂಲಿಯರ್ ವರ್ಬ್ಸ್ ಅಂತೂ ಹೇಳುವುದುಂಟು. ಮೂರೂ ತರಗಳಲ್ಲಿ ಒಂದೇ ಇರ್ತದೆ. ಸ್ಪ್ರೆಡ್ ಸ್ಪ್ರೆಡ್ ಸ್ಪ್ರೆಡ್, ಓಕೆ, ಅಂದರೆ ಏನು, ಹರಡು ಪ್ರಸಾರ ಮಾಡು ಅಥವಾ ಆವರಿಸು. ಓಕೆ, ಸೊ ಮೂರೂ ಕಡೆ ಒಂದೇ ಇರೋದರಿಂದ ಇವಕ್ಕೆ ಪಿಕ್ಯೂಲಿಯರ್, ಪಿಕ್ಯೂಲಿಯರ್ ಅಂದರೆ ವಿಶೇಷ. ಓಕೆ, ಸೊ ಈ ರೀತಿ ವರ್ಬ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಗ್ಯೂ, ಆರ್ಗ್ಯೂಡ್, ಆರ್ಗ್ಯೂಡ್. ಓಕೆ, ಆರ್ಗ್ಯೂ ಇಲ್ಲಿ ಬರೇ ಡಿ ಸೇರಿದೆ, ಇಲ್ಲಿ ಇ ಡಿ ಸೇರಿತ್ತು. ಡಿ ಇ ಡಿ ಮತ್ತು ಟಿ ಆ ಇ ಡಿ ಸೇರಿದಾಗ ರೆಗ್ಯುಲರ್ ವರ್ಬೇ. ಅರ್ಥ ಆರ್ಗ್ಯೂ, ಆರ್ಗ್ಯೂಡ್, ಆರ್ಗ್ಯೂಡ್, ವಾದಿಸು ಅಥವಾ ವಾದ ಮಾಡು. ಓಕೆ, ಅರ್ಥನೂ ಬೇಕು, ವಿ ಒನ್ ವಿ ಟು ವಿ ತ್ರೀನೂ ಬೇಕು. ಓಕೆ, ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ವಿ ಟು ವಿ ತ್ರೀ ಕೇಳಿದ್ದಾರೆ, ಇನ್ಕ್ಲೂಡಿಂಗ್ ಕೆ ಪಿ ಟಿ ಸಿ ಎಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್. ಕೆಲವೊಂದರಲ್ಲಿ ಎರರ್ ಡಿಟೆಕ್ಷನ್ದಲ್ಲಿ ಇವನ್ನ ಪರೋಕ್ಷವಾಗಿ ಕೇಳಿದ್ದಾರೆ. ಹೀಗಾಗಿ ವಿ ಒನ್ ವಿ ಟು ವಿ ತ್ರೀ ಫಂಡಮೆಂಟಲ್ ನಾಲೆಜನ್ನು ಹೊಂದುವುದು ಬಹಳ ಅವಶ್ಯಕ. ಇನ್ನು ಬಾರ್ಗೇನ್, ಬಾರ್ಗೇನ್ಡ್, ಬಾರ್ಗೇನ್ಡ್, ಅಗೇನ್ ಇ ಡಿ ಸೇರಿದೆ. ಹೀಗಾಗಿ ರೆಗ್ಯುಲರ್ ವರ್ಬ್ ಅರ್ಥ ಚೌಕಾಶಿ ಮಾಡು. ವಿ ಟು ವಿ ತ್ರೀ ಆರ್ ಸೇಮ್. ಬಾರ್ಕ್, ಬಾರ್ಕ್ಡ್, ಬಾರ್ಕ್ಡ್, ಸಮಥಿಂಗ್ ವಿಶೇಷವಾದ ಪದ. ಸೊ ನಾಯಿ ಬೊಗಳುವುದಕ್ಕೆ ನಾವು ಬಾರ್ಕ್ ಅಂತ ಹೇಳ್ತೀವಿ, ಇದು ಬೊಗಳು. ಇ ಡಿ ಸೇರಿಸಿ ವಿ ಟು ಮತ್ತು ವಿ ತ್ರೀ ಪಡಿತೀವಿ. ಓಕೆ, ಕೆಲವೊಂದು ಗೊತ್ತಿರೋದು, ಕೆಲವೊಂದು ವಿಶೇಷ ನಾಮ ಕ್ರಿಯಾಪದಗಳನ್ನ ಓಕೆ ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಪರ್ಫೆಕ್ಟ್ ಆಗೋಣ, ಇನ್ನು ಮುಂದೆ ಲೀಸ್ಟನ್ನು ಜಾಸ್ತಿ ಮಾಡ್ಕೋತಾ ಇರೋಣ. ನೆಕ್ಸ್ಟ್ ಪೇಂಟ್, ಪೇಂಟೆಡ್, ಪೇಂಟೆಡ್. ಇಲ್ಲಿ ನೋಡಿ, ಪೇಂಟ್ ಇದು ಕೆಲವೊಂದು ಪದಗಳು ಕ್ರಿಯಾಪದದಂಗೆನೂ ಕೆಲಸ ಮಾಡ್ತವೆ, ನಾಮಪದಂಗೂ ಕೆಲಸ ಮಾಡ್ತವೆ. ನಾವು ಇದನ್ನೂ ತಿಳ್ಕೋಬೇಕು. ಓಕೆ, ಐ ಬ್ರಾಟ್ ಏಷ್ಯನ್ ಪೇಂಟ್, ಅಲ್ಲಿ ಪೇಂಟ್ ನಾಮಪದ ಬಣ್ಣ, ಆದರೆ ಐ ಪೇಂಟೆಡ್ ದ ವಾಲ್ ಅಲ್ಲಿ ಕ್ರಿಯಾಪದ. ನೋಡಿ ಎಷ್ಟು ವಿಶೇಷವಾಗಿರೋದು, ಒಂದೇ ಪದ ನಾಮಪದನೂ ಕೆಲಸ ಮಾಡುತ್ತೆ, ಕ್ರಿಯಾಪದನು ಆಗಿನೂ ಕೆಲಸ ಮಾಡುತ್ತೆ. ಅದನ್ನೂ ನಾವು ಅರ್ಥ ಮಾಡ್ಕೋಬೇಕು. ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಎಕ್ಸಾಮ್ ಹಾಲ್ದಲ್ಲಿ ನಮಗೆ ಗೊಂದಲಗಳು ಇರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಪೇಂಟ್ ಇಲ್ಲಿ ಕ್ರಿಯಾಪದ ಕೆಲಸ ಮಾಡ್ತಾ ಇದೆ, ಯಾಕಂದರೆ ನಾವು ಲಿಸ್ಟ್ ಆಫ್ ವರ್ಬ್ಸ್ ಅರ್ಥ ಮಾಡ್ಕೋತಾ ಇದ್ದೀವಿ. ಪೇಂಟ್, ಪೇಂಟೆಡ್, ಪೇಂಟೆಡ್, ಅಗೇನ್ ಇ ಡಿ ಸೇರಿದೆ, ಅರ್ಥ ಬಣ್ಣ ಹಚ್ಚು. ಒಂದು ನಾಮಪದ ತೊಗೊಂಡ್ರೆ ಬಣ್ಣ, ರೈಟ್. ಸೊ ಪೇಂಟ್ ಇದು ಸಹಿತ ರೆಗ್ಯುಲರ್ ವರ್ಬ್ ಆಗುತ್ತೆ. ರಿಂಗ್, ರ್ಯಾಂಗ್, ರಂಗ್, ಮೂರೂ ಬೇರೆ ಬೇರೆ, ಸ್ಪೇಲಿಂಗ್ ಚೇಂಜ್ ಆಗಿದೆ, ಹೀಗಾಗಿ ಇರ್ರೆಗ್ಯುಲರ್ ವರ್ಬ್. ಓಕೆ, ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಇನ್ನು ಮುಂದೆ ಅರ್ಥ ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ರಿಂಗುಗೂ ಸಹಿತ ನೋಡಿ ಎಷ್ಟು ಅರ್ಥ ಇದೆ. ಬಾರಿಸು, ಸುತ್ತುವರಿ, ಪ್ರತಿಧ್ವನಿಸು, ಉಂಗುರ, ಪಂತದ ಸ್ಥಳ, ಆಟ ಆಡುವ ಸ್ಥಳ, ಚಕ್ರ, ಬಳೆ, ಗಣಗಣರವ, ಜನತ್ಕಾರ, ಎಲ್ಲ ಡಿಕ್ಷನರಿ ಮೀನಿಂಗೇ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಒಂದು ಅರ್ಥ ಆಧಾರಿತವಾಗಿ ಪ್ರಶ್ನೆಗಳು ಬರಬಹುದು, ರೈಟ್. ವೆರಿ ಸಿಂಪಲ್ ಅಂದರೆ ಒಂದು ರಿಂಗ್ ಬಾರಿಸು. ಓಕೆ, ಬೆಲ್ ರಿಂಗ್ಸ್ ಇನ್ ಟೆಂಪಲ್ ಎವ್ರಿ ಡೇ. ಇನ್ ಐ ವಿಯರ್ ಎ ಗೋಲ್ಡನ್ ರಿಂಗ್.
ಓಕೆ. ಇನ್ನು ಕೆಲವೊಮ್ಮೆ ಕೆಲವೊಂದು ಆಟಗಳಲ್ಲಿ ಆ ಪ್ರದೇಶಕ್ಕೆ ರಿಂಗ್ ಅಂತ ಹೇಳ್ತೀವಿ. ಈ ಥರದ ಪದಗಳು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಓದುವಿಕೆಯಿಂದ ಬರುವಂಥದ್ದು ಇವೆಲ್ಲ ಸ್ಪಷ್ಟ ಆದಾಗ ನಮಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ. ದಿಸ್ ಈಸ್ ಅ ರಿಂಗ್. ಅದಾದಮೇಲೆ ಸ್ಪ್ಲಿಟ್ 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 ಅಗೇನ್ ಮೂರು ಕಡೆ ಒಂದೇನೆ ರೈಟ್. ಪಿಕ್ಯೂಲಿಯರ್ ವರ್ಬ್ಸ್ ಒಡಕು ವಿದಳನ ಸೀಳು ಸಿಗಿ ಬಿರುಕು ಛಿದ್ರ ಸೀಳಕ ಎಲ್ಲ ಅರ್ಥ ಕೊಡ್ತಾ ಇದ್ದೀನಿ ಕ್ಷೇತ್ರ. ಓಕೆ. ಸೊ ಮೊದಲೇ ಹಂತದಲ್ಲಿ ಅದರಲ್ಲಿ ಕೆಲವೊಂದಾದರೂ ಅರ್ಥ ಮಾಡ್ಕೊಳ್ಳೋಣ. ಪದೇ ಪದೇ ಓದ್ತಾ ಓದ್ತಾ ಓಕೆ ನಾವು ಎಲ್ಲ ಅರ್ಥವನ್ನು ಮಾಡ್ಕೋಬೋದು. ಶೆಡ್ 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 ಅಗೇನ್ ಪಿಕ್ಯುಲರ್ ಮೂರು ಕಡೆ ಒಂದೇ ಅರ್ಥ. ಉದುರಿಸು ಬಿಡು ಬೀಳಿಸು ಉಚ್ಚು ಅಥವಾ ಚೆಲ್ಲು ಸುರಿಸು ಒಸರಿಸು ಜೋಪಡಿ ಚಪ್ಪರ ಹಂದರ. ಒಂದು ನೋಡ್ಕೊಂಡು ಒಂದು ಶೆಡ್ ಅಂದರೆ ಕ್ರಿಯಾಪದ ಉದುರಿಸು, ಇನ್ನೊಂದು ಕಡೆ ನಾಮಪದ ಚಪ್ಪರ. ಓಕೆ ಇಟ್ ಈಸ್ ದ್ಯಾಟ್ ಶೆಡ್ ಅಂತ ಹೇಳ್ತೀವಿ. ದ್ಯಾಟ್ ಶೆಡ್ ಈಸ್ ಮೇಡ್ ಅಪ್ ಆಫ್ ಓಕೆ ದ್ಯಾಟ್ ರೂಫ್ ಅಂತ ಹೇಳ್ತೀವಿ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು ರೈಟ್. ಸೊ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಬ್ಲೀಡ್ ಬ್ಲಡ್ ಬ್ಲಡ್ ಬ್ಲೀಡ್ ಬ್ಲಡ್ ಬ್ಲಡ್ ವಿ ಟು ವಿ ತ್ರೀ ಸೇಮ್ ಇದೆ, ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ. ಹಿಂಗಾಗಿ ಓಕೆ ಅಗೇನ್ ಇಟ್ ಈಸ್ ಇರ್ರೆಗ್ಯುಲರ್. ರಕ್ತ ಸುರಿಸು ಹಣ ಸುಲಿಗೆ ಮಾಡೋದಕ್ಕೂ ಬ್ಲೀಡ್ ಅಂತೀವಿ. ಇನ್ನು ದಯೆ ತೋರೋದಕ್ಕೂ ಬ್ಲೀಡ್ ಅಂತೀವಿ. ನೋಡಿ ಒಂದೇ ಪದಕ್ಕೆ ಮೂರು ವಿಭಿನ್ನ ಅರ್ಥಗಳು ರೈಟ್. ಸೊ ಮೊದಲ ಪ್ರಾಸೆಸ್ಸಲ್ಲಿ ನೀವು ಅದು ಕ್ರಿಯಾಪದೇನ ಅರ್ಥ ಮಾಡ್ಕೊಳ್ಳಿ, ಅದಕ್ಕಿರುವ ಇನ್ನುವ ಬೇರೆ ಬೇರೆ ಅರ್ಥಗಳನ್ನು ಮಾಡ್ಕೊಳ್ಳಿ. ಓಕೆ ಈ ಮೊದಲು ಆಲ್ರೆಡಿ ಹೇಳಿದ್ದೀನಿ, ಒಂದೇ ಉಚ್ಚಾರ ಒಂದೇ ಸ್ಪೆಲ್ಲಿಂಗು ಬೇರೆ ಬೇರೆ ಅರ್ಥ ಇರುವುದಕ್ಕೆ ಹೋಮೋನಿಮ್ ಅಂತಲೂ ಹೇಳ್ತೀವಿ, ಅಂದರೆ ಸಮಾನ ರೂಪದ ಪದಗಳು ರೈಟ್. ಇನ್ನು ಈ ಬ್ರೀಡ್ ಸ್ಪೆಲ್ಲಿಂಗ್ ಚೇಂಜ್ ಇದೆ, ಬ್ರೀಡ್ ಬ್ರೆಡ್ ಬ್ರೆಡ್. ಓಕೆ ಇಲ್ಲಿ ತಳಿ ವಂಶ ಸಂತತಿ ಜಾತಿ. ಓಕೆ ನಾಯಿ ಸಾಕು ನಾಯಿ ಕೊಂಡ್ಕೋಬೇಕಾದ್ರೆ ಸಾಕು ಬೆಕ್ಕು ತಗೋಬೇಕಾದ್ರೆ ನಾಯಿ ಕೊಂಡ್ಕೋಬೇಕಾದ್ರೆ ಭಾಳ ಮಾತಾಡ್ತೀವಿ. ಯಾವ ಬ್ರೀಡ್ ಇದು, ಯಾವ ವಂಶಕ್ಕೆ ಸೇರಿರೋದು, ಅದರಲ್ಲಿ ಬೇರೆ ಬೇರೆ ಥರ ವೆರೈಟಿ ಇರೋದ್ರಿಂದ. ಆಮೇಲೆ ಇನ್ನೊಂದು ಬ್ರೀಡ್ ಅಂದರೆ ಕ್ರಿಯಾಪದ, ಪಶುಗಳನ್ನು ಕೂಡಿಸಿ ಮರಿಗಳನ್ನು ಹುಟ್ಟಿಸುವುದಕ್ಕೂ ಸಹಿತ ಬ್ರೀಡ್ ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಸುದೀರ್ಘವಾದ ಪದಗಳಿರೋದ್ರಿಂದ ಮುಂಬರುವ ಪರೀಕ್ಷೆಗಳಲ್ಲಿ ನಾವು ಇಂಥವುಗಳನ್ನ ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಬರ್ನ್ ಬರ್ಂಟ್ ಅಂತಲೂ ಬಳಕೆ ಮಾಡ್ಬೋದು, ಬರ್ಂಡ್ ಅಂತಲೂ ಬಳಕೆ ಮಾಡ್ಬೋದು, ಅಂದರೆ ಟಿ ಬದಲು ಇ ಡಿನೂ ಬಳಕೆ ಮಾಡ್ಬೋದು. ಓಕೆ ಬರ್ನ್ ಬರ್ಂಟ್ ಬರ್ಂಟ್ ಟಿ ಬದಲು ಇ ಡಿ, ಇದು ಡ್ರೀಮ್ಗೂ ಅಪ್ಲೈ ಆಗುತ್ತೆ. ಡ್ರೀಮ್ ಡ್ರ್ಯಾಂಪ್ಟ್ ಡ್ರ್ಯಾಂಪ್ಟ್ ಅಥವಾ ಡ್ರೀಮ್ಡ್ ಡ್ರೀಮ್ಡ್. ಲರ್ನ್ಗೂ ಅಪ್ಲೈ ಆಗುತ್ತೆ, ಲರ್ನ್ ಲರ್ಂಟ್ ಲರ್ನ್ಡ್. ಓಕೆ ಟಿ ಬದಲು ಇ ಡಿ ಬಳಕೆ ಮಾಡ್ಬೋದು, ಅದು ನಿಮಗೆ ಗೊತ್ತಿರಲಿ ಎಂಬ ಉದ್ದೇಶದಿಂದ ಈ ಪದಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅರ್ಥ ಸ್ನೇಹಿತರೆ, ಉರಿಸು ದಹಿಸು ಸುಟ್ಟು ಹಾಕು ರೈಟ್. ಪ್ರತಿಯೊಂದು ಕ್ರಿಯಾಪದ ಸ್ವಲ್ಪ ವಿಭಿನ್ನ ವಿಶಿಷ್ಟ ರೀತಿಯಲ್ಲೇ ನಿಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ. ಓಕೆ ಎಲ್ಲ ಕ್ಲಾಸ್ ಆದಮೇಲೆ ಮತ್ತೊಮ್ಮೆ ಫ್ರಾಮ್ ಸ್ಟಾರ್ಟಿಂಗ್ ಟು ಎಂಡ್ ಓಕೆ ಲಿಸ್ಟ್ ಮಾಡಿ ಮತ್ತೆ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. 17 ಕ್ರೀಪ್ ಕ್ರೆಪ್ಟ್ ಕ್ರೆಪ್ಟ್. ಓಕೆ ಅರ್ಥ ತೆವಳು ಹರಿದಾಡು ನುಸುಳು. ಓಕೆ ನಾವು ಹಾವು ಹೋಗೋದಕ್ಕೂ ಹೇಳ್ತೀವಿ ಸ್ನೇಕ್ ಕ್ರೀಪ್ಸ್ ಅಂತ. ಒಮ್ಮೊಮ್ಮೆ ಸಣ್ಣ ಮಗು ನಡಿಲಿಕ್ಕೆ ಬರದೇ ಇದ್ದಾಗ ಇಟ್ ಕ್ರೀಪ್ಸ್. ತೆವಳು ಹರಿದಾಡು ನುಸುಳು ನಮ್ರವಾಗಿ ನಡೆದುಕೊಳ್ಳು ಇದು ಆಗುತ್ತೆ, ಇನ್ನು ನುಸುರುಕೊಂಡು ಹೋಗುವಂತನೂ ಆಗುತ್ತೆ. ಓಕೆ ಯಾವುದಕ್ಕೆ ಕ್ರೀಪ್. ಅದಾದಮೇಲೆ ವೃತ್ ವೃದೃಡ್ ವೃದೃಡ್. ಓಕೆ ಸೊ ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿಬಿಡುತ್ತೆ, ಹಿಂಗಾಗಿ ರಿದ್ ರಿದೃಡ್ ರಿದೃಡ್ ಅಂತಲೂ ಹೇಳ್ತೀವಿ. ಅರ್ಥ ತಿರುಚು ಮುರಿ ಮೈ ಮುರಿ ಹಿಂಡು ಮುರುಕಿಸು ಹೊರಳಾಡು ದೇಹವನ್ನು ತಿರುಚು. ಓಕೆ ಈ ರೀತಿ ದೇಹವನ್ನು ತಿರುಚುದಕ್ಕೆ ಸಹಿತ ಓಕೆ ರಿದ್ ಅಂತ ಹೇಳ್ತೀವಿ. ಡಬ್ಲ್ಯೂ ಸೈಲೆಂಟ್ ಉಳಿಯುತ್ತೆ, ರಿದೃಡ್ ರಿದೃಡ್. ಡ್ರೀಮ್ ಈಗ ತಾನೇ ಮಾತಾಡ್ತಾ ಇದ್ದೆ, ಡ್ರೆಂಪ್ಟ್ ಅಂತಲೂ ಹೇಳ್ಬೋದು, ಡ್ರೆಂಪ್ಟ್ ಆ್ಯಂಡ್ ಡ್ರೀಮ್ಡ್ ಅಂತಲೂ ಹೇಳ್ಬೋದು. ಡ್ರೀಮು ಸಹಿತ ನಾಮಪದನೂ ಹೌದು ಕ್ರಿಯಾಪದನೂ ಹೌದು. ಇಲ್ಲಿ ಕ್ರಿಯಾಪದ ಡ್ರೀಮ್ ಡ್ರೆಂಪ್ಟ್ ಡ್ರೆಂಪ್ಟ್ ಕನಸು ಕಾಣು ಕನಸು. ನಾನು ಕನಸನ್ನು ಕಂಡೆ ಐ ಡ್ರೆಂಪ್ಟ್ ಎ ಡ್ರೀಮ್. ಓಕೆ ಹೇಳ್ಬೋದು. ಓಕೆ ಈ ರೀತಿ ಸೊ ವಿಶಿಷ್ಟವಾದ ಪದಗಳನ್ನ ಎಕ್ಸಾಮ್ ನಿರೀಕ್ಷೆ ಮಾಡ್ಬೋದು, ವಿಶಿಷ್ಟವಾಗಿರೋ ಪದಗಳು ಅಂತ ಇವನ್ನ ಪ್ರಸ್ತುತ ಪಡ್ತಾ ಇದ್ದೀನಿ. ಇನ್ನು ಬ್ಲೇಮ್ ಬ್ಲೇಮ್ಡ್ ಬ್ಲೇಮ್ಡ್. ಓಕೆ ಸೊ ಬ್ಲೇಮ್ ಅಂದರೆ ದೂಷಿಸು, ಇ ಡಿ ಬಂದಿದೆ. ಸೊ ಹಿಂಗಾಗಿ ಇಟ್ಸ್ ಆಲ್ಸೋ ರೆಗ್ಯುಲರ್. ದೂಷಿಸು ನಿಂದಿಸು ತೆಗಳು ಆಕ್ಷೇಪಿಸು. ಹಿ ಬ್ಲೇಮ್ಡ್ ಎಕ್ಸ್ ವೈ ಜಡ್ ಫಾರ್ ಹೀಸ್ ಅ ಬ್ಯಾಡ್ ರಿಸಲ್ಟ್. ದೂಷಿಸು ಅಂತ ಹೇಳುವಂಥದ್ದು ತನ್ನ ಸರಿ ಇಲ್ಲದ ಫಲಿತಾಂಶಕ್ಕೆ ಇನ್ನೊಬ್ಬರನ್ನ ಅವರು ದೂಷಿಸಿದನು ಎಕ್ಸೆಟ್ರಾ. ನೆಕ್ಸ್ಟ್ ಅಸರ್ಟ್ ಅಸರ್ಟೆಡ್ ಅಸರ್ಟೆಡ್. ಓಕೆ ಐ ಥಿಂಕ್ 2020 ಅಥವಾ 2021 ಕೆ ಎಸ್ ಆರ್ ಪಿ ಎಕ್ಸಾಮ್ನಲ್ಲಿ ಬಂದಿರೋ ವರ್ಬು. ಪ್ರತಿಪಾದಿಸು ನಿಶ್ಚಿತವಾಗಿ ಹೇಳು ಸಾಧಿಸು ಒತ್ತಿ ಹೇಳು ದೃಢವಾಗಿ ಹೇಳು ಸಮರ್ಥಿಸು. ವಂಡರ್ಫುಲ್ ವರ್ಡ್. ಓಕೆ ಸೊ ಅಸರ್ಟ್ ಅಸರ್ಟೆಡ್ ಅಸರ್ಟೆಡ್ ಪ್ರತಿಪಾದಿಸು ಅಂದರೆ ವಿತ್ ಪ್ರೂಫ್ಸ್ ಹೇಳುವುದು ರೈಟ್. ಇನ್ನು ಔಟ್ಲೈನ್ 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 ಇದು ಸಹಿತ ಮೊನ್ನೆ ಬಂದಿರುವ ಒಂದು ಪಿ ಎಸ್ ಐ ರಿಲೇಟೆಡ್ ಕೆ ಎಸ್ ಆರ್ ಪಿ ಅಥವಾ ಕೆ ಎಸ್ ಐ ಎಸ್ ಎಫ್ ಎಕ್ಸಾಮ್ನಲ್ಲಿ ಬಂದಿರುವಂಥದ್ದು ಔಟ್ಲೈನ್ ಔಟ್ಲೈನ್ಡ್ ಔಟ್ಲೈನ್ಡ್. ಓಕೆ ಸೊ ಅರ್ಥ ಸ್ಥೂಲ ವಿವರಣೆ ನೀಡು ಮುಖ್ಯಾಂಶಗಳನ್ನು ವಿವರಿಸು ಸಾರಾಂಶ ಸಂಕ್ಷೇಪಿಸು ರೂಪುರೇಖೆಯನ್ನು ಹೇಳುವಂಥ ಅರ್ಥ ರೈಟ್.
ಸೊ ಔಟ್ಲೈನ್ ಅಂದರೆ ಸಂಕ್ಷೇಪವಾಗಿ ಹೇಳು, ಕಮ್ಮೆನ್ಸ್ ಕಮ್ಮೆನ್ಸ್ಡ್ ಕಮ್ಮೆನ್ಸ್ಡ್ ಓಕೆ. ಇದು ಸಹಿತ ಆರಂಭವಾಗು ಪ್ರಾರಂಭವಾಗು. ಫಾರ್ ಎಕ್ಸಾಂಪಲ್ ಪಿ ಯು ಸಿ ಕೋರ್ಸ್ ಕಮ್ಮೆನ್ಸಸ್ ಫ್ರಾಮ್ ಜುಲೈ 1, 2022 ಅಂತ ಒಂದು ಕಾಲೇಜ್ ಯಾವುದಾದ್ರೂ ಅನೌನ್ಸ್ಮೆಂಟ್ ಮಾಡ್ಬೋದು. ಕಮ್ಮೆನ್ಸ್ ಆ ರೀತಿ ಆರಂಭವಾಗೋದಕ್ಕೆ ಏನಂತ ಹೇಳ್ತೀವಿ, ಕಮ್ಮೆನ್ಸ್. ಮುಂದಿನ ತಿಂಗಳ ಹೇಳಬೇಕಾದ್ರೆ ದ್ಯಾಟ್ ಕೋರ್ಸ್ ಕಮ್ಮೆನ್ಸ್ಡ್ ಲಾಸ್ಟ್ ಮಂತ್ ಓನ್ಲಿ, ಅದು ಸಹಿತ ಪ್ರಾರಂಭ. ಅಲ್ಲಿ ಸ್ಟಾರ್ಟ್ ಮತ್ತು ಬಿಗಿನ್ ಬದಲು ವಿ ಯೂಸ್ ದಿಸ್ ವರ್ಡ್ ಕಮ್ಮೆನ್ಸ್. ನೆಕ್ಸ್ಟ್ ನೀಲ್, ಇಲ್ಲಿ ಸಹಿತ ಕೆ ಸೈಲೆಂಟ್ ನೀಲ್, ನೆಲ್ಟ್ ನೆಲ್ಟ್ ಮಂಡಿ ಊರಿಗೆ ಕೂತ್ಕೊಳ್ಳೋದಕ್ಕೆ ಓಕೆ ನೀಲ್ ಅಂತ ಹೇಳ್ತೀವಿ. ಓಕೆ ಸೊ ಸಮಥಿಂಗ್ ಅಗೇನ್ ವಿಶೇಷವಾದ ಪದ, ಮೊಣಕಾಲು ಮಡಿಚು ಅಥವಾ ಮೊಣಕಾಲು ಊರು ಅಂತ ಹೇಳ್ತೀವಿ, ಅದಕ್ಕೆ ನೀಲ್. ಓಕೆ ನಾನು ಮೊಣಕಾಲು ಮಡಿಚು ಕೂತುಕೊಂಡೆ ಅಂತ ಹೇಳಬೇಕಾದ್ರೆ ಪಾಸ್ಟ್ನಲ್ಲಿ ಐ ನೆಲ್ಟ್. ಓಕೆ ಮೊಣಕಾಲು ಊರಿ ಕೂತಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಹೇಳಬೇಕಾದ್ರೆ ಅಗೇನ್ ಐ ಹ್ಯಾವ್ ಅ ನೆಲ್ಟ್. ಓಕೆ ಇನ್ನೊಮ್ಮೆ ನೆನಪು ಮಾಡ್ತೀನಿ, ವಿ ಒನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ನೆಗೆಟಿವ್ ಸಿಂಪಲ್ ಪಾಸ್ಟ್, ವಿ ಟು ಸಿಂಪಲ್ ಪಾಸ್ಟ್ ಪಾಸಿಟಿವ್, ವಿ ತ್ರೀ ಆಲ್ ಟೈಪ್ಸ್ ಆಫ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಕೆ ಮಾಡುವಂಥದ್ದು. ರೈಟ್, ರೈಸ್ ರೋಸ್ ರೈಸನ್, ರೈಸ್ ರೋಸ್ ರೈಸನ್ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ, ಇರ್ರೆಗ್ಯುಲರ್ ವರ್ಬ್. ಏರಿಕೆ ಉಗಮ ಏಳಿಗೆಯಾಗು ಹುಟ್ಟು ಬೆಳೆ ಮೊತ್ತವಾಗು ಕಾರ್ಯಸಿದ್ಧಿ ಹೊಂದು, ಸೊ ಬ್ಯೂಟಿಫುಲ್ ಇಟ್ ಈಸ್. ಓಕೆ ಇದರಲ್ಲಿ ಈ ರೋಸು ಅಗೇನ್ ಹೋಮೋ ನಿಮ್ ಆಗುತ್ತೆ. ಒಂದು ರೋಸ್ ಅಂದರೆ ಉದಯವಾಗು ಅಥವಾ ಏರಿಕೆಯ ಪಾಸ್ಟೆನ್ಸು, ಇನ್ನೊಂದು ರೋಸ್ ಅಂದರೆ ಗುಲಾಬಿ ಹೂವು, ಅಗೇನ್ ಹೋಮೋ ನಿಮ್, ನಾಮಪದನೂ ಹೌದು ಕ್ರಿಯಾಪದನೂ ಹೌದು. ಓಕೆ ಈ ರೀತಿ ಲಿಸ್ಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಗ್ರೈಂಡ್ ಗ್ರೌಂಡ್ ಗ್ರೌಂಡ್, ಓಕೆ ಮಿಕ್ಸರ್ ಗ್ರೈಂಡರ್ ಆ ಅರ್ಥದಿಂದಲೇ ಗ್ರೈಂಡರ್ ಬಂದಿರೋದು, ಅಂದರೆ ರುಬ್ಬು ಬೀಸು. ಇನ್ನೊಂದು ಅರ್ಥ ಪೀಡಿಸು ಅಂತ ಆಗುತ್ತೆ, ಸಾಣಿ ಹಿಡಿ ಅಂತ ಆಗುತ್ತೆ, ರುಬ್ಬು ಅಂತ ಆಗುತ್ತೆ, ಪುಡಿ ಮಾಡುವಂತೂ ಆಗುತ್ತೆ. ಇನ್ನು ಗ್ರೌಂಡ್ ಇದಕ್ಕೂ ಸಹಿತ ಎರಡು ಮೂರು ಅರ್ಥ ಸ್ನೇಹಿತರೆ, ಅಗೇನ್ ಹೋಮೋನಿಮ್. ಒಂದು ಗ್ರೌಂಡ್ ಅಂದರೆ ಗ್ರೈಂಡ್ ಇದರ ವೀಟು, ಬೀಸಿದಳು ಬೀಸಿದನು ಹೇಳ್ಬೋದು. ಇನ್ನೊಂದು ಗ್ರೌಂಡ್ ಮೈದಾನ, ಇನ್ನೊಂದು ಗ್ರೌಂಡು ಬೇಸ್ ಆಧಾರ. ಓಕೆ ಸೊ ಈ ರೀತಿ ಡಿಗ್ರಿ ಗ್ರೌಂಡ್ ಮೇಲೆ ಅವನನ್ನು ತಗೋತೀವಿ, ಅಲ್ಲಿ ಏನರ್ಥ ಆಧಾರ. ಓಕೆ ಈ ರೀತಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಇದಕ್ಕೆ ಹೋಮೋನಿಮ್ಸ್ ಅಂತ ಹೇಳ್ತೀವಿ. ಓಕೆ ಆ್ಯಂಡ್ ಯು ಗೋ ಆನ್ ಮೇಕಿಂಗ್ ದ ಲಿಸ್ಟ್. ಪ್ಲೇ ಪ್ಲೇಡ್ ಪ್ಲೇಡ್, ಓಕೆ ಅಗೇನ್ ಇದಕ್ಕೆ ಮೂರು ಕ್ರಿಯಾಪದ, ನನಗೆ ಗೊತ್ತಿರೋ ಪ್ರಕಾರ ಮೂರು ಕ್ರಿಯಾಪದ ಒಂದು ನಾಮಪದ ಅರ್ಥ ಇದೆ. ಯಾವುದ್ಯಾವುದು, ಆಟವಾಡು ಕ್ರೀಡಿಸು ವಿನೋದದಿಂದ ಕಾಲ ಕಳೆ, ನುಡಿಸು ಬಾರಿಸು ಚಾಲನೆಗೊಳಿಸು ಪಾತ್ರವಹಿಸು ನಾಟಕ. ಓಕೆ ಮೊದಲು ಎಲ್ಲನೂ ಇವೆಲ್ಲನೂ ಕ್ರಿಯಾಪದಗಳು, ನಾಟಕ ಮಾತ್ರ ನಾಮಪದ. ಓಕೆ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್, ಇಲ್ಲಿ ಆಟ ಆಡು. ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದೇಯರ್ ಚಿಲ್ಡ್ರನ್ ಆರ್ ಸ್ಟೂಡೆಂಟ್ಸ್ ಲೈಫ್ ಅಥವಾ ಲೈಫ್ ಆಫ್ ದೇರ್ ಚಿಲ್ಡ್ರನ್, ಅಲ್ಲಿ ವಹಿಸು ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಓಕೆ ಇನ್ನು ಇನ್ನೊಂದು ಪ್ಲೇ ನುಡಿಸು, ಜಾಕಿರ್ ಹುಸೇನ್ ಪ್ಲೇಸ್ ತಬಲಾ ವೆರಿ ನೈಸ್ಲಿ ನುಡಿಸು. ಇನ್ನು ಗಿರೀಶ್ ಕಾರ್ನಾಡ್ ರೋಟ್ ಸೋ ಮೆನಿ ಗುಡ್ ಪ್ಲೇಸ್, ಅಲ್ಲಿ ನಾಟಕ. ಓಕೆ ಸೊ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಅದಕ್ಕೆ ಈ ನೋಡಿ ಒಂದು ಇವತ್ತೇ ಇಂಥ ಒಂದು 5-10 ಕಲ್ತಿದ್ದೀವಿ. ಈ ರೀತಿ ಕಲಿತಾಗ ನಿಮಗೆ ಕನ್ಫ್ಯೂಷನ್ನೇ ಇರೋದಿಲ್ಲ, ಕನ್ಫ್ಯೂಷನ್ ರಹಿತವಾಗಬೇಕು ನಮ್ಮ ವಿದ್ಯಾರ್ಥಿಗಳು ಮುಂಬರುವ ಪರೀಕ್ಷೆಗಳನ್ನ. ಓಕೆ ಅತೀ ವಿಶ್ವಾಸದಿಂದ ನೀವು ಎದುರಿಸಬೇಕು ಎಂಬ ಸದುದ್ದೇಶದಿಂದ ಈ ವಿ ಒನ್ ವಿ ಟು ವಿ ತ್ರೀ ಲಿಸ್ಟನ್ನು ಈ ರೀತಿ ವಿವರಣಾತ್ಮಕವಾಗಿ ಹೇಳ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಲೀನ್ ಲೆಂಟ್ ಅಥವಾ ಲೆಂಟ್ ಲೆಂಟ್ ಬದ್ದು ಲೀನ್ಡ್ ಅಂತಲೂ ಬರೀಬೋದು. ಓಕೆ ಅಗೇನ್ ಒನ್ ಮೋರ್ ವರ್ಬ್. ಓಕೆ ಅರ್ಥ ಬಾಗು ಒರಗು ವಾಲಿಸಿ ಇಡು ಊರಿಕೊಳ್ಳು ಕೃಷ ತೆಳುವಾದ ಒಣಗಿಕೊಂಡ. ಓಕೆ ಸೊ ಈ ರೀತಿ ಬೇರೆ ಬೇರೆ ಅರ್ಥ ಇರ್ತವೆ. ನೆಕ್ಸ್ಟ್ ರನ್ ರ್ಯಾನ್ ರನ್, ಅಗೇನ್ ವಿ ಒನ್ ವಿ ತ್ರೀ ಸೇಮ್, ವಿ ಟು ಈಸ್ ಡಿಫ್ರೆಂಟ್. ಆ್ಯಂಡ್ ರನ್ನಿಗೆ ನೋಡಿಸಿದ್ರೆ ನಮಗೆ ನಿಮಗೆ ಬರೀ ಒಂದು ಎರಡು ಓಡು ಅಂತ ಒಂದೇ ಗೊತ್ತಿರುತ್ತೆ, ಅದೇ ಡಿಕ್ಷ್ನರಿಲಿ ನೋಡಿದಾಗ ಇಷ್ಟೆಲ್ಲ ಅರ್ಥಗಳಿದ್ದಾವೆ, ಇವೆಲ್ಲ ಇರ್ತವೆ, ಇವನ್ನ ನೀವು ಅಧ್ಯಯನ ಮಾಡಬೇಕು. ಆ ಉದ್ದೇಶದಿಂದನೇ ಈ ಎಲ್ಲ ವಿವರಣಾತ್ಮಕ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ. ಓಟ ಓಟದ ಅವಧಿ ಹರಿತ ಮಾರ್ಗ ದಾರಿ ಬೇಡಿಕೆ ಹುಲ್ಲುಗಾವಲು ವಿಸ್ತಾರ ಧಾವಿಸು ಓಡು ಹರಿ ಪಸರಿಸು ಗುಪ್ತವಾಗಿ ಸಾಗಿಸು ಕರಗಿಸು ಸೋರು ಆಗು ಇರು ಉಂಟು ಮಾಡು ಚಾಲನೆಯಲ್ಲಿರು ಹರಿಸು. ಒಂದೇ ರನ್ನಿಗೆ ಇಷ್ಟು. ಓಕೆ ಇನ್ನೂ ಹೆಚ್ಚಿಗೆ ಅರ್ಥ ಇದ್ದಾವಂತೆ ಮಾಡಿರಿ ಫ್ರೆಂಡ್ಸ್. ಓಕೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಭಯಭೀತಿಗಳಾಗೋದು ಬೇಡ. ಓಕೆ ಅಟ್ಲೀಸ್ಟ್ ಕೆಲವೊಂದಾದರೂ ನಾವು ಅರ್ಥ ಮಾಡಿಕೊಳ್ಳೋಣ, ಸೊ ದ್ಯಾಟ್ ವಿ ಕ್ಯಾನ್ ಫೇಸ್ ದ ಎಕ್ಸಾಮ್ ವಿತ್ ಕಾನ್ಫಿಡೆನ್ಸ್. ಇನ್ನು ಎಮರ್ಜ್,
ಮೊನ್ನೆ ಮೊನ್ನೆ ಅಷ್ಟೇ ನಡೆದ ಪಿ ಎಸ್ ಐ ಎಕ್ಸಾಮಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ದಲ್ಲಿ ಫಸ್ಟ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಸೆಂಟೆನ್ಸೇ ಇದು ಇತ್ತು. ಓಕೆ, ಗ್ರೌಂಡ್ ವಾಟರ್ ಹ್ಯಾಸ್ ಎಮರ್ಜ್ಡ್ ಅಂತ ಒಂದು ವಾಕ್ಯ ಬಂದಿತ್ತು. ಎಮರ್ಜ್ ಎಮರ್ಜ್ಡ್ ಎಮರ್ಜ್ಡ್ ಇಡಿ ಬರೀ ಡಿ ಇರೋದರಿಂದ ಇದು ಸಹಿತ ರೆಗ್ಯುಲರ್ ವರ್ಬ್, ಹೊರಹೊಮ್ಮು, ಉದ್ಭವಿಸು ಅಥವಾ ಕಾಣಬರು ಅಂತ ಅರ್ಥ. ರೈಟ್. ನೆಕ್ಸ್ಟ್ ಫೆಲ್. ಓಕೆ, ವಿ ಒನ್ ಫೆಲ್ ಬಂದರೆ ಅದರ ವಿ ಟು ಫೆಲ್ಡ್ ಮತ್ತು ಫೆಲ್ಡ್ ಆಗುತ್ತೆ. ಕೆಡವು, ಮರವನ್ನು ಕಡಿದು ಹಾಕು, ಕತ್ತರಿಸಿ ಉರುಳಿಸು, ಚರ್ಮ ತೊಗಲು, ಈ ರೀತಿ ಒಮ್ಮೊಮ್ಮೆ ವಿ ಟು ಆಫ್ ಫಾಲನು ಫೆಲ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ ಅಂತ ಫೆಲ್ ತೊಗೊಂಡಿದ್ದೀನಿ. ವಿ ಒಂದಲ್ಲಿ ಫೆಲ್ ಬಂದರೆ ಈ ಅರ್ಥ, ಇನ್ನು ಫಾಲ್ ಇದರ ವಿ ಟು ಬಂದರೆ ಬೀಳು ಅಂತ ಅರ್ಥ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದು ಫೆಲ್. ಅಂದಮೇಲೆ ಲರ್ನ್, ಲರ್ನ್ಟ್, ಲರ್ನ್ಟ್, ಲರ್ನ್ಟು ಆಗುತ್ತೆ, ಲರ್ನ್ಡು ಆಗುತ್ತೆ. ಈ ಹಿಂದೆ ಮತ್ತೆ ಹೇಳಿದ್ದೆ ಟಿ ಬದಲು ಇ ಡಿ ಬಳಕೆಯಬಹುದು. ಓಕೆ, ಕಲಿಯುವುದು, ಯು ಆರ್ ಆಲ್ ಲರ್ನಿಂಗ್. ಯೆಸ್ಟರ್ಡೇ ಯು ಲರ್ನ್ಟ್ ಆರ್ ಯೆಸ್ಟರ್ಡೇ ಯು ಲರ್ನ್ಡ್, ಓಕೆ, ದ್ಯಾಟ್ ಟಾಪಿಕ್ ಅಂತ ಹೇಳ್ಬೋದು. ಪ್ಲಕ್, ಪ್ಲಕ್ಡ್, ಪ್ಲಕ್ಡ್, ಹೂ ಕೀಳುವುದಕ್ಕೆ. ಓಕೆ, ಸೊ ತೆಗೆಯುವುದಕ್ಕೆ ಏನಂತ ಹೇಳ್ತೀವಿ, ಕೀಳು ಕಿತ್ತು ತೆರೆದು ಹಾಕೋಕ್ಕೆ ಪ್ಲಕ್ ಅಂತ ಹೇಳ್ತೀವಿ. ಶೈನ್, ಶೋನ್, ಶೋನ್, ಶೈನ್ ಅಂದರೆ ಹೊಳೆ, ಮಿನುಗು. ಓಕೆ, ಅದರದ್ದು ವಿ ಟು ವಿ ತ್ರೀ ಶೋನ್. ಓಕೆ, ಇನ್ನು ಇನ್ನೊಂದು ಶೋನ್ ಯಾವುದು, ಎಸ್ ಎಚ್ ಒ ಡಬ್ಲ್ಯೂ, ಇದರ ವಿ ಟು ಮತ್ತು ವಿ ತ್ರೀ ಸಹಿತ ಶೋನ್ ಆಗುತ್ತೆ. ಈ ರೀತಿ ಒಂದೇ ಪದಕ್ಕೆ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಲವಾರು ಪದಗಳು. ಸಿವಿಂಗ್, ಸುವಂಗ್ ಆ್ಯಂಡ್ ಸುವಂಗ್. ಓಕೆ, ಅರ್ಥ ಸ್ನೇಹಿತರೆ, ತೂಗಾಡು, ಜೋತಾಡು, ತೇಲಾಡು, ಅತ್ತಿಂದಿತ್ತ ಚಲಿಸು, ಓಲಾಡು, ತೂಗಾಟ, ಜೋಕಾಲಿ, ಉಯ್ಯಾಲಿ, ಎಟ್ಸೆಟ್ರಾ. ರೈಟ್. ಸೊ ಈ ರೀತಿ ನೆಕ್ಸ್ಟ್ ಫಾರ್ಬಿಡ್, ಫಾರ್ಬೇಡ್, ಫಾರ್ಬಿಡನ್, ಅಗೇನ್ ಸಮಥಿಂಗ್ ಡಿಫರೆಂಟ್ ವರ್ಬ್. ನಿಷೇಧಿಸು, ಬೇಡವೆಣ್ಣು, ಅಡ್ಡಿಪಡಿಸು, ಅನುಮತಿ ನೀಡದಿರು. ಓಕೆ, ಸೊ ಫಾರ್ಬಿಡ್, ಫಾರ್ಬೇಡ್ ಆಗುತ್ತೆ, ಮೂರು ಬೇರೆ ಬೇರೆ ಇದೆ ಫಾರ್ಬಿಡನ್. ಸ್ವಲ್ಪ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಫ್ರೀಸ್, ಫ್ರೋಸ್, ಫ್ರೋಜನ್, ಅಗೇನ್ ಆಲ್ ದ ತ್ರೀ ಆರ್ ಡಿಫರೆಂಟ್. ಗಟ್ಟಿಯಾಗು, ಶೈತ್ಯದಿಂದ ಮಂಜುಗಡ್ಡೆಯಾಗು, ಘನೀಕರಿಸು, ಹೆಬ್ಬಾಗು, ಐಸ್ ಆಗೋದಕ್ಕೆ ಫ್ರೀಸ್ ಅಂತ ಹೇಳ್ತೇವೆ. ಇನ್ನೊಂದು ವರ್ಡ್ ಕ್ಲಾಟ್ ಅಂತೂ ಇದೆ, ಸಿ ಎಲ್ ಓ ಟಿ. ಓಕೆ, ಅದಕ್ಕೆ ಇ ಡಿ ಸೇರಿಸಬೇಕು ವಿ ಟು ವಿ ತ್ರೀಗೆ, ಆದರೆ ಫ್ರೀಸ್ಗೆ ಫ್ರೋಸ್ ಮತ್ತು ಫ್ರೋಜನ್. ಇನ್ನು ಸ್ಪ್ರಿಂಗ್, ಸ್ಪ್ರ್ಯಾಂಗ್, ಸ್ಪ್ರಂಗ್, ಕ್ರಿಯಾಪದ ಸ್ಪ್ರಿಂಗ್ ತಗೊಂಡ್ರೆ ನೆಗೆ, ಜಿಗಿ, ಎಗುರು, ಬೇಗನೆ ಚಲಿಸು, ರಭಸದಿಂದ ಚಿಮ್ಮು, ಎಬ್ಬಿಸು, ಮೂಡು, ಹುಟ್ಟು, ಪುಟಿಯುವುದು, ಇಲ್ಲಿವರೆಗೆ. ಇನ್ನು ನಾಮಪದ ತಗೊಂಡ್ರೆ ವಸಂತ ಋತುವಿಗೂ ಬುಗ್ಗೆಗೂ ಏನಂತ ಹೇಳ್ತೀವಿ, ಸ್ಪ್ರಿಂಗ್. ಓಕೆ, ಸೊ ಈ ರೀತಿ ಇವತ್ತಿನ ಪಾಠದಲ್ಲಿ ಮಾಡಿರೋ ಫ್ರೆಂಡ್ಸ್, ಸಾಕಷ್ಟು ಕ್ರಿಯಾಪದಗಳು, ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಬೇರೆ ಬೇರೆ ಬಿಹೇವಿಯರ್ ಇರುತ್ತೆ, ಅವರ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಅರ್ಥ ಬೇರೆ ಬೇರೆ ಇರುತ್ತೆ ಎಂಬುದನ್ನು ತಿಳ್ಕೊಂಡಿದ್ದೀರಾ. ಓಕೆ, ಈ ರೀತಿ ಮೂಲ ಡಿಕ್ಷನರಿಯಿಂದ ತಿಳ್ಕೊಂಡು ನೀವು ಅಧ್ಯಯನ ಮುಂದುವರೆಸಿದಾಗ ಯಾವುದೇ ಗೊಂದಲರಹಿತವಾಗಿ ನಾವು ಪರೀಕ್ಷೆಯನ್ನು ಎದುರಿಸ್ಬೋದು. ಪರೀಕ್ಷೆಯನ್ನು ಎದುರಿಸಿ ಸಫಲರಾಗಿ, ಯಶಸ್ಸಾಗಿ, ಅಧಿಕಾರಿಗಳಾಗಿ, ನಿಮ್ಮ ಬಾಳು ಬಂಗಾರ ಆಗಲಿ, ಜೀವನ ಸಂಜೀವನ ಆಗಲಿ. ಮೈ ಫ್ರೆಂಡ್ಸ್, ಇವತ್ತು ಈ ಪಾಠ ಮಾಡಿದ ದಿನ, ಓಕೆ, ಗುರು ಪೂರ್ಣಿಮಾ. ರೈಟ್. ಸೊ ಎಲ್ಲ ಗುರುಗಳನ್ನ ನಡೆಸುತ್ತಾ ನನ್ನ ಜೀವನ ಗುರುಗಳ ಆಶೀರ್ವಾದದಿಂದ ನಡೆಯಲಿ, ಮುನ್ನಗ್ಲಿ, ಅದೇ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಪ್ರಾರ್ಥಿಸುತ್ತಾ, ಓಕೆ, ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ, ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವರಿಗೂ, ಓಕೆ, ಮತ್ತು ಅದಕ್ಕಿಂತ ಮಿಗಿಲಾಗಿ ನಮ್ಮ ಜೀವಾಳು, ಓಕೆ, ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ಮತ್ತು ಭಾವಿ ಅಧಿಕಾರಿಗಳಿಗೆ ನಮಸ್ಕಾರ ಹೇಳಿ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ಹೇಳಿ ಮತ್ತೆ ಸಿಗೋಣ ಮುಂದಿನ ದಿನಗಳಲ್ಲಿ. ಮತ್ತೆ ಟ್ರಾನ್ಸ್ಲೇಷನ್, ಪ್ರಿಶಿ ರೈಟಿಂಗ್ ಅವನ್ನ ಮತ್ತು ತೊಗೊಂಡು ಬರ್ತೀನಿ. ಓಕೆ, ಮತ್ತೆ ಸಿಗೋಣ ಸ್ನೇಹಿತರೆ. ಆಲ್ ದ ಬೆಸ್ಟ್, ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.